ಅವ್ರ ಮನಸ್ಸಿಗೆ ನೀವು ಕೇಳಿ ಅವರಿಗೆ ಏನ್ ಸೂಚಿಸಿದಾರೋ ಇಲ್ಲೋ ಅಂತ ಹೇಳಿ ಅಂತ ನೀವು ಕಾಯಿರಿ ನೀವು ಕಾಯಿರಿ ಇಲ್ಲ ನಾನು ಅದನ್ನ ನಾವ್ ಹೆಗಲ ಮೇಲೆ ಇಟ್ಕೊತಿದೀವಿ ಬರೀ ಸೇರಿಸ್ಕೊಳ್ಳೋದಲ್ಲ ಅನುಭವ ಮಂಟಪ ಮಾಡಿದಾಗ ಅಲ್ಲಮ್ಮ ಪ್ರಭು ಕೂರಿಸ್ದ ಅದೇ ಕೆಲಸವನ್ನ ಈ ಅಲಿಂಗು ಮಾಡುತ್ತೆ ಕಾದ್ ನೋಡಿ ನಿಮ್ಗೆ ಹೇಳಿದ್ದು ಇವತ್ ಶ್ರೀನಿವಾಸ ಪ್ರಸಾದ್ ನಾ ಮಾತಾಡ್ತೀನಿ ಅಂತ ಹೇಳಿದೆ ವಿಶ್ವನಾಥ್ ಪ್ರತಾಪ್ ವಿಶ್ವನಾಥ್ ಎಂಪಿಗೆ ಮಾತಾಡ್ತೀನಿ ಅಂತ ಹೇಳಿದೆ ಸುತ್ತೂರು ಸ್ವಾಮಿಗಳಿಗೆ ನೋಡ್ತೀನಿ ಅಂತ ಹೇಳಿದೆ ಕಾರಣ ಏನು ಇವೆಲ್ಲ ಇವತ್ತು ನಮ್ಮ ಜೊತೆಯಲ್ಲಿ ಇರೋದ್ರಿಂದ ಒಂದು ಹೊಸ ಮಾರ್ಗವನ್ನ ಕರ್ನಾಟಕ ರಾಜ್ಯದಲ್ಲಿ ಕೊಡ್ತಾ ಇದೀವಿ ನಾವು ಬಸವ ಸಿದ್ಧಾಂತ ಆತ್ಮಲಿಂಗ ನಮ್ಮದು ಸಜ್ಜನರ ಸತ್ರಿಯ ರಂಗ ಇದಕ್ಕೆ 14ನೇ ತಾರೀಕಿಗೆ ನಿಮಗೆ ಆ ರಂಗದ ಹೆಸರು ಹೇಳ್ತೀನಿ 14ರ ತನಕ ಕಾಯಿರಿ ಅಷ್ಟೇ.